ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಿವಾಹ ವಿಳಂಬದ ಸಮಸ್ಯೆ ಸಾಕಷ್ಟು ಜನರಿಗೆ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರ್ತಾ ಇರೋದಿಲ್ಲ ಮದುವೆ ಅಂದ್ರೇನೆ ಸಮಸ್ಯೆಗಳು ಉಂಟಾಗ್ತಾನೆ ಇರುತ್ತೆ ಹಾಗಾದ್ರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವ ರೀತಿ ಇದಕ್ಕೆ ಪರಿಹಾರವನ್ನ ಮಾಡ್ಕೊಳ್ಳಬೇಕಾಗುತ್ತೆ ಯಾಕೆ ಈ ರೀತಿ ಸಮಸ್ಯೆಗಳು ಉಂಟಾಗ್ತಾ ಇದೆ ಅಂತ ನಾವು ಜಾತಕದಲ್ಲಿ ತಿಳ್ಕೊಳ್ಳಬಹುದು ಇದೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಭಾರತೀಯ ಸಂಪ್ರದಾಯ ಟ್ರಸ್ಟ್ನ ಸಂಸ್ಥಾಪಕರು ಪ್ರತ್ಯಂಗಿರಾ ದೇವಿ ಆರಾಧಕರಾದ ಡಾಕ್ಟರ್ ಮಹರ್ಷಿ ಗುರುಜಿ ಅವರು ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಮಾಡೋಣ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಗುರುಜಿ ಆಕಾಶಾತ್ ಪತಿತಂ ತೋಯಂ ಯಥಾಗಚ್ಚತಿ ಸಾಗರಂ ಸರ್ವ ದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಗುರುಜಿ ವಿವಾಹ ವಿಳಂಬದ ಸಮಸ್ಯೆಗಳು ಉಂಟಾಗುವುದಕ್ಕೆ ಕಾರಣ ಏನು ನಾವು ಹಿಂದೆನೂ ಮದುವೆ ವಿಚಾರ ವಿವಾಹ ಕಾರ್ಯಕ್ರಮ ವಿಚಾರದಲ್ಲಿ ಮಾತಾಡಿದ್ವಿ ನೋಡಿ ಅದರಲ್ಲಿ ಪ್ರಮುಖವಾಗಿ ಚಂದ್ರನು ಪ್ರಮುಖವಾಗಿ ವಿವಾಹಕ್ಕೆ ಅಡೆತಡೆಗಳನ್ನು ಮಾಡುವಂಥದ್ದಿರುತ್ತೆ ಇವತ್ತು ಜಾತಕದಲ್ಲಿ ಏನಾದರೂ ಚಂದ್ರ ಗ್ರಹ ಕೆಟ್ಟಿದ್ರೆ ಅಂದರೆ ಚಂದ್ರ ಏನಾದರೂ ಜಾತಕದಲ್ಲಿ ಸಪ್ತಮ ಸ್ಥಾನದಲ್ಲಿ ಲಗ್ನದಲ್ಲಿ ಏನಾದರೂ ಕೆಟ್ಟಿದ್ರೆ ಇವತ್ತು ಮಕ್ಕಳು ಮದುವೆಗೆ ಒಪ್ಕೊಳ್ಳೋದಿಲ್ಲ ಇವತ್ತೆಷ್ಟು ಮನೆಗಳಲ್ಲಿ ಈ ಥರ ನಡೀತಾ ಇದೆ ಈಗ ಒಳ್ಳೊಳ್ಳೆ ಸಂಬಂಧಗಳು ಬರ್ತಾ ಇರುತ್ತೆ ಒಳ್ಳೆ ಸ್ವಂತ ಬಿಸ್ನೆಸ್ಸಲ್ಲಿ ಇರ್ತಾರೆ ಮತ್ತು ಕೆಲವು ಸರ್ಕಾರಿ ಕೆಲಸದಲ್ಲಿ ಇರುವಂಥವ್ರು ಇರ್ತಾರೆ ಅಥವಾ ಈ ಮಗು ಏನೋ ಇಂಜಿನಿಯರ್ ಓದಿದರೆ ಇಂಜಿನಿಯರ್ ಓದಿರುವಂಥ ಹುಡುಗನೇ ಸಿಗುವಂಥದ್ದು ಅಥವಾ ಮೆಡಿಕಲ್ ಓದಿದರೆ ಡಾಕ್ಟರ್ ಇಂಥ ವೃತ್ತಿಯಲ್ಲಿ ಏನಾದರೂ ಇದ್ದರೆ ಅಂಥದ್ದಕ್ಕೆ ಸಂಬಂಧಪಟ್ಟಂಥದ್ದೇ ಒಳ್ಳೆ ಸಂಬಂಧಗಳು ಬರುತ್ತೆ ಆದರೆ ಈ ಮಗುವಿನ ಮನಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದ್ರೆ ಮದುವೆ ಬೇಡ ಈಗ ಮುಂದಕ್ಕೆ ಮುಂದಕ್ಕೆ ಹಾಕ್ತಾ ಇರ್ತಾರೆ ಓಕೆ ಅದನ್ನ ಇಷ್ಟಪಟ್ಟಿದ್ರೆ ಅದನ್ನು ಮಾಡಿಬಿಡೋಣ ಅಂತನೂ ತಂದೆ ತಾಯಿನೂ ಕೇಳ್ತಾರೆ ಯಾಕಂದರೆ ಏಜ್ ಬಾರ್ ಆಗ್ತಾ ಇರುತ್ತಲ್ವ ಏನೋ ಯಾರನ್ನ ಇಷ್ಟಪಟ್ಟಿದ್ರೆ ಅದು ಹೇಳ್ಕೊಳಕ್ಕೆ ಆಗ್ದಿರೋ ಏನಾದರೂ ಆ ಥರ ಏನೋ ಅಲ್ಲಿ ಇಷ್ಟನೂ ಪಟ್ಟಿರೋದಿಲ್ಲ ಆದರೆ ಮದುವೆಗೆ ಒಪ್ಕೊಳ್ಳೋದಿಲ್ಲ ಬೇಡ ಅನ್ನುವಂಥ ಮನಸ್ಥಿತಿಯಲ್ಲಿ ಇರ್ತಾರೆ ಇದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಚಂದ್ರ ಪ್ರಮುಖವಾಗಿ ಆ ಮಗುವಿನ ಮೇಲೆ ಪ್ರಭಾವ ಬೀಳ್ತಾ ಇರುತ್ತೆ ಯಾವಾಗ ಚಂದ್ರಗ್ರಹ ಆ ಮಗುವಿನ ಪ್ರಭಾವ ಮೇಲೆ ಬಿತ್ತು ಅಂತ ಹೇಳಿದ್ರೆ ವಿವಾಹಕ್ಕೆ ಸಂಬಂಧಪಟ್ಟಂಥದ್ದು ಆ ಮಗುವಿನ ವಿಚಾರದಲ್ಲಿ ದೂರ ಸರಿಯುವಂಥದ್ದು ಇರುತ್ತೆ ಯಾಕಂತ ಹೇಳಿದ್ರೆ ಚಂದ್ರ ನೋಡಿ ಕೆಲವು ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ಇದು ಭಾಳ ಪ್ರಮುಖವಾಗಿ ಸಮಸ್ಯೆಗಳನ್ನು ತಂದುಕೊಡ್ತಾ ಇರುತ್ತೆ ಈ ಮಿಥುನ ಲಗ್ನದಲ್ಲಿ ಚಂದ್ರ ಇರುವಂಥದ್ದಾಗಲಿ ಅಥವಾ ಈ ಕನ್ಯಾ ಲಗ್ನದಲ್ಲಿ ಲಗ್ನದಲ್ಲೇ ಚಂದ್ರ ಇರುವಂಥದ್ದಾಗಲಿ ಅಥವಾ ವೃಶ್ಚಿಕ ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ಲಗ್ನದಲ್ಲೇ ಚಂದ್ರ ಇದ್ದರೆ ಯಾವಾಗಲೂ ಸಹ ಅವರು ಮಾನಸಿಕವಾಗಿ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಖಿನ್ನತೆಗೆ ಹೋಗುವಂಥದ್ದು ಅಥವಾ ಅದು ಮದುವೆ ಅನ್ನುವಂಥದ್ದು ವಿಚಾರದಲ್ಲೇ ಸಮಸ್ಯೆಗಳನ್ನು ಮಾಡಿಕೊಳ್ಳುವಂಥದ್ದು ಈ ಥರ ಸಮಸ್ಯೆಗಳು ಬರುತ್ತೆ ಮತ್ತು ಅದೇ ರೀತಿ ಲಗ್ನದಲ್ಲಿ ಹೇಗೆ ಸಮಸ್ಯೆ ಇರುತ್ತೋ ಸಪ್ತಮ ಸ್ಥಾನವಾಗಿದ್ರೂ ಅದೇ ಸಮಸ್ಯೆ ಆಗಿರುತ್ತೆ ಈಗ ವೃಷಭ ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ಸಪ್ತಮ ಸ್ಥಾನದಲ್ಲಿ ಚಂದ್ರ ಇದ್ದರೆ ಅಥವಾ ಈ ಇದೇ ಧನುಸು ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ಈ ಸಪ್ತಮ ಸ್ಥಾನದಲ್ಲಿ ಚಂದ್ರ ಇದ್ದರೆ ಯಾಕಂದರೆ ಧನುಸು ಲಗ್ನಕ್ಕೆ ಸಪ್ತಮ ಸ್ಥಾನ ಯಾವುದು ಮಿಥುನ ರಾಶಿ ಮೀನ ಲಗ್ನಕ್ಕೆ ಸಪ್ತಮ ಸ್ಥಾನ ಕನ್ಯಾ ರಾಶಿ ಆಗಿರುತ್ತೆ ಈ ಥರದ ಆಪೋಸಿಟ್ ಇರುವಂತಹ ಏನಾದರೂ ಇತ್ತು ಅಂದರೆ ಚಂದ್ರಗ್ರಹ ಅದನ್ನು ಸಹ ಮದುವೆ ವಿಚಾರಕ್ಕೆ ಸಮಸ್ಯೆಗಳು ಬರುತ್ತೆ ಮತ್ತು ಈ ಚಂದ್ರ ಯಾವಾಗ ಪ್ರಭಾವ ಬೀಳುತ್ತೆ ಮದುವೆ ವಿಚಾರದಲ್ಲಿ ಅಂತ ಹೇಳಿದ್ರೆ ಕೆಲವರಿಗೆ ನೋಡಿ ಸಪ್ತಮ ಸ್ಥಾನದಲ್ಲಿ ಚಂದ್ರ ಧನುಸು ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ಸಪ್ತಮ ಸ್ಥಾನದಲ್ಲಿ ಚಂದ್ರ ಇದ್ರೂ ಇವಾಗಲೇ ವಿವಾಹ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಯಾಕೆ ಆ ಕೆಲವೊಬ್ಬರಿಗೆ ಈ ಥರ ಸಮಸ್ಯೆಗಳು ಬರುತ್ತೆ ವಿವಾಹದ ವಿಚಾರದಲ್ಲಿ ಒಪ್ಕೊಳ್ಳಲ್ಲ ಅಂತ ಹೇಳಿದ್ರೆ ಅದರ ದಶಾಕಾಲ ಅದರ ಭುಕ್ತಿಯ ಕಾಲ ಇವತ್ತು ಪ್ರಸ್ತುತ ನಡೀತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅವರ ಮನಸ್ಥಿತಿ ಏನಾಗುತ್ತೆ ಈಗ ಯಾರದಾದರೂ ಸ್ನೇಹಿತರದ್ದು ಮದುವೆ ಆಗಿರ್ತಾರೆ ಬಿಟ್ಟೋಗಿರುತ್ತೆ ಅಥವಾ ಅವರಿಬ್ಬರು ಜಗಳ ಆಡ್ತಾ ಇರ್ತಾರೆ ಅಥವಾ ತನ್ನದೇ ಆದಂಥ ಕುಟುಂಬದಲ್ಲಿ ಅಂದರೆ ಈಗ ತಂದೆ ತಾಯಿ ಜಗಳ ಆಡ್ತಾ ಇರ್ತಾರೆ ಯಾವಾಗಲೂ ಜಾಸ್ತಿ ಎಷ್ಟು ಮಟ್ಟಿಗೆ ಅಂದರೆ ಇದೇನು ದೊಡ್ಡ ಮಟ್ಟಿಗೆ ಆಗ್ತಾ ಇರುತ್ತೆ ಇದೆಲ್ಲ ಏನಾಗುತ್ತೆ ಆ ಮಕ್ಕಳಿಗೆ ಮದುವೆ ಅಂದ್ರೇ ಇದು ಸಮಸ್ಯೆನೇ ಅನ್ನುವಂಥ ಮನಸ್ಥಿತಿಗೆ ಹೋಗುವಂಥದ್ದು ಇರುತ್ತೆ ಮತ್ತು ಕೆಲವ್ರಿಗೆ ಏನಾಗುತ್ತೆ ಈ ಚಂದ್ರನ ಜೊತೆ ಕೇತು ಶನಿ ಕಾಂಬಿನೇಷನ್ಸ್ ಇರುತ್ತೆ ಸಪ್ತಮ ಸ್ಥಾನದಲ್ಲಿ ಇದು ಭಾಳ ಜನಕ್ಕೆ ಈ ಥರ ಇದೆ ಸಾಮಾನ್ಯವಾಗಿ ಶನಿಕೇತು ಇದ್ರೇ ಅಂಥವ್ರಿಗೆ ವಿರಕ್ತಿ ಇರುತ್ತೆ ಮದುವೆ ವಿಚಾರದಲ್ಲಿ ಅಂದರೆ ಯಾವುದೇ ವಿಚಾರ ಆಗ್ಬೋದು ಮದುವೆ ಒಂದೇ ಅಲ್ಲ ಅಂದರೆ ಆತನ ಮನಸ್ಥಿತಿ ಹೇಗಿರುತ್ತೆ ಅಂದರೆ ಎಲ್ಲವೂ ಇದ್ದರೂ ತನಗೆ ಯಾವುದೂ ಬೇಡ ಅನ್ನಿಸುವಂಥದ್ದು ಅಂದರೆ ಸನ್ಯಾಸಿ ಯೋಗ ಅಂತ ಹೇಳ್ತೀವಿ ಈಗ ಇವತ್ತೆಷ್ಟೋ ಜನ ಸ್ವಾಮೀಜಿಗಳು ಆಗಿದ್ದಾರೆ ಮತ್ತು ಮದುವೆ ಆಗದಿರ ಜೀವನ ನಡೆಸ್ತಾ ಇರ್ತಾ ಇರ್ತಾರೆ ಯಾವುದ್ರ ಮೇಲೇನೂ ಆಸಕ್ತಿ ಇರೋದಿಲ್ಲ ಇವತ್ತು ಎಷ್ಟು ಕೋಟಿ ಮಿಲಿಯನ್ ಕೋಟಿಗಳು ಇರೋವಂಥವ್ರಿಗೂ ಕೆಲವರು ಈ ಥರ ಕಾಂಬಿನೇಷನ್ಸ್ ಇರುವಂಥವ್ರಿಗೆ ಅಷ್ಟು ದುಡ್ಡು ಯಥೇಚ್ಛವಾಗಿದ್ದರೆ
ಅವರಿಗೆ ಯಾವುದು ತನಗೆ ಉಪಯೋಗಿಸಿಕೊಳ್ಳೋದಿಲ್ಲ ಇತರರಿಗೆ ಉಪಯೋಗಿಸುವಂತದ್ದಿರುತ್ತೆ ಇದು ಕಾರ್ಡ್ ಆಗುತ್ತೆ ಆದರೆ ಚಂದ್ರನ ಜೊತೆ ಏನಾದರೂ ಇತ್ತು ಅಂದರೆ ಅದು ಸಪ್ತಮ ಸ್ಥಾನದಲ್ಲಿ ಇದ್ದರು ಅವರಿಗೆ ಕಂಪಲ್ಸರಿ ಮದುವೆ ವಿಚಾರದಲ್ಲಿ ಮಾಡಿಕೊಳ್ಳೋದೇ ಇಲ್ಲ ಈ ರೀತಿ ಸಮಸ್ಯೆಗಳು ಬರ್ತಾ ಇರುತ್ತೆ ಅದಕ್ಕೆ ನಾವು ಜಾತಕವನ್ನು ಪರಿಶೀಲನೆ ಮಾಡಿದಾಗ ಈ ಮಗುಗೆ ಜಾತಕದಲ್ಲಿ ಮದುವೆ ವಿಚಾರದಲ್ಲಿ ಯೋಗ ಇದೆಯಾ ಅನ್ನುವಂಥದ್ದು ಮೊದಲಿಗೆ ತಿಳ್ಕೋಬೇಕು ಆನಂತರ ಅದಕ್ಕೆ ಇತ್ತು ಅಂದರೆ ನಿಧಾನ ಆದರೆ ಅದಕ್ಕೆ ಏನು ಪರಿಹಾರವನ್ನು ಮಾಡ್ಕೋಬೇಕು ಅದರ ದಶಾಕಾಲ ಅಥವಾ ಭುಕ್ತಿ ಕಾಲದಲ್ಲಿ ಏನು ಪರಿಹಾರ ಮಾಡಿದ್ರೆ ಮದುವೆ ಆಗುತ್ತೆ ಅನ್ನುವಂಥದ್ದು ತಿಳ್ಕೊಂಡು ಮುಂದೆ ಹೋದರೆ ಯಾವುದೇ ಮದುವೆ ವಿಚಾರದಲ್ಲಿ ಸಮಸ್ಯೆ ಇರೋದಿಲ್ಲ ಓಕೆ ಗುರುಜಿ ಮತ್ತಷ್ಟು ಮಾತನಾಡೋಣ ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ ವಿಕಾಸ್ ನಮಸ್ತೆ ನಮ್ಮ ಧ್ವನಿ ಕೇಳಿಸ್ತಾ ಇದೆಯಾ ಆ ಕೇಳಿಸ್ತಾರೆ ಮೇಡಂ ಯಾರ್ ಬಗ್ಗೆ ಕೇಳಬೇಕು ನನ್ನ ಬಗ್ಗೆನೇ ಕೇಳಬೇಕಾಯ್ತು ಮೇಡಂ ಓಕೆ ಹುಟ್ಟಿದ ದಿನಾಂಕ ಸಮಯ ತಿಳಿಸಿ 30ನೇ ತಾರೀಕು 1ನೇ ತಿಂಗಳು 1996 ಓಕೆ ಸಮಯ ಸಮಯ 11:30 ಬೆಳಗ್ಗೆ ಓಕೆ ಗುರುಜಿ ಅವರಿದ್ದಾರೆ ಮಾತನಾಡಿ ಪ್ರಶ್ನೆ ಇದೆ ಕೇಳಿ नमस्ते पा नमस्ते गुरुजी ಭಾನುವಾರ ಭರಣಿ ನಕ್ಷತ್ರದಲ್ಲಿ ನವಮಿ ತಿಥಿ ಮೇಷ ರಾಶಿಯಲ್ಲಿ ಜನನಾಗಿರೋದು ತಾವು ಏನು ಕೆಲಸದಲ್ಲಿ ಇದ್ದೀರಾ ಒಂದು ದಿನದಿಂದ ಇದೆ ಗುರುಜಿ ಮದುವೆಗೆ ನೋಡ್ತಾ ಇದ್ದೀರಾ ಹೌದು ಗುರುಜಿ ಮದುವೆ ವಿಚಾರದಲ್ಲಿ ನೋಡ್ತಾ ಇದ್ದಾರೆ ಎಲ್ಲೂ ಸೆಟ್ ಆಗ್ತಾ ಇಲ್ಲ ಯಾವುದಾದರೂ ಈ ಹಿಂದೆ ಇಷ್ಟಪಟ್ಟಿದ್ದೀರಾ ತಾವು ಇಲ್ಲ ಇಲ್ಲ ಗುರುಜಿ ಗೊತ್ತಿರೋ ಕಡೆನೇ ಅನುಕೂಲ ಆಗುವಂತದ್ದು ಇದೆ ಯಾಕಂತ ಹೇಳಿದ್ರೆ ಯಾಕೆ ಆ ರೀತಿ ನಿಖರವಾಗಿ ಹೇಳಬಹುದು ಅಂದ್ರೆ ನಿಮ್ಮ ಜಾತಕದಲ್ಲಿ ಸಪ್ತಮ ಸ್ಥಾನಾಧಿಪತಿ ಅಂದ್ರೆ ಈ ಲಗ್ನಾಧಿಪತಿ ಮತ್ತೆ ರಾಶಿಯಾಧಿಪತಿ ಒಬ್ಬನೇ ಆಗಿರ್ತಾನೆ ಕುಜಗ್ರಹ ಮತ್ತೆ ಸಪ್ತಮಾಧಿಪತಿ ಏನಾಗಿದೆ ಅಂತ ಹೇಳಿದ್ರೆ ಜಾತಕದಲ್ಲಿ ಶನಿಯ ಜೊತೆ ತನ್ನದೇ ಅಂತ ಮಿತ್ರ ಸ್ಥಾನದಲ್ಲಿ ಇದ್ದಾನೆ ಸೊ ಹಾಗಾಗಿ ಏನಾಗುತ್ತೆ ಒಂದು ಒಳ್ಳೆ ಕಡೆ ಸಂಬಂಧ ಯೋಗ ಇದೆ ಆದ್ರೆ ಯಾಕೆ ಸ್ವಲ್ಪ ವಿಳಂಬ ಆಗುತ್ತೆ ನಿಮ್ಮ ಈ ವಿಚಾರದಲ್ಲಿ ಅಂತ ಹೇಳಿದ್ರೆ ಆ ಸಪ್ತಮಾಧಿಪತಿಯ ಶನಿಯ ಜೊತೆ ಸಂಯೋಗ ಆಗಿದ್ದಾನೆ ಅಂದ್ರೆ ಇಬ್ರು ಒಂದೇ ರಾಶಿಯಲ್ಲಿ ಅದರಲ್ಲಿ ಕುಂಭರಾಶಿಯಲ್ಲಿ ಇರುವಂತದ್ದಿದೆ ಸೊ ಇದು ಒಂದು ಕಾರಣ ಸೊ ಲೇಟ್ ಆಗುವಂಥದ್ದು ಆದರೆ ಮದುವೆ ವಿಚಾರದಲ್ಲಿ ಹಾಗೆ ಆಗುತ್ತೆ ಸೊ ಯಾವಾಗ ಆಗುತ್ತೆ ಅನ್ನುವಂಥದ್ದು ಲೆಕ್ಕಾಚಾರ ಮಾಡ್ಬೋದು ಲಗ್ನಾಧಿಪತಿ ಮತ್ತೆ ರಾಶ್ಯಾಧಿಪತಿ ನಿಮ್ಮ ಜಾತಕದಲ್ಲಿ ಕುಜ ಉಚ್ಚ ಸ್ಥಾನದಲ್ಲಿದ್ದಾನೆ ಅಂದ್ರೆ ಉತ್ತಮವಾದಂತಹ ಒಂದು ಅಭಿವೃದ್ಧಿ ಆಗುವಂಥದ್ದು ಮದುವೆ ಆದ್ಮೇಲೆ ಅನ್ನುವಂಥದ್ದು ಹೇಳುತ್ತೆ ಅಂದ್ರೆ ಇವತ್ತು ನೋಡಿ ಎಷ್ಟೋ ಜನ ಮದುವೆ ಆದ್ಮೇಲೆ ಇಂಪ್ರೂವ್ಮೆಂಟ್ ಆಗಿರುವಂಥದ್ದು ನಾವು ನೋಡ್ತೀವಲ್ವಾ ಕಾರಣ ಏನಪ್ಪ ಅಂದ್ರೆ ಈ ತರ ಕಾಂಬಿನೇಷನ್ ಜಾತಕಗಳು ಇರುತ್ತೆ ಹಾಗಾಗಿ ನಿಮಗೆ ಮದುವೆ ವಿಚಾರ ಅಂತ ಲೆಕ್ಕಾಚಾರ ಮಾಡಕ್ಕೋದ್ರೆ ನಿಮಗೆ ಇಷ್ಟು ದಿನನು ಕಳೆದ ಒಂದು 2000, 2001, 2002 ಏನು ಬಲ ಅಷ್ಟು ಇರಲಿಲ್ಲ 2003 ಏಪ್ರಿಲ್ 21ನೇ ತಾರೀಕಿಗೆ ಅಂದರೆ ಮೀನರಾಶಿಯಿಂದ ಗುರು ತನ್ನದೇ ರಾಶಿಯಿಂದ ತನ್ನ ಸ್ವಕ್ಷೇತ್ರದಿಂದ ಎರಡನೇ ಮನೆಗೆ ಪ್ರವೇಶ ಮಾಡ್ತಾರೆ ಆಗೇನಾಗುತ್ತೆ ನಿಮ್ಮ ರಾಶಿಗೆ ಮೇಷರಾಶಿಗೆ ಬಂದು ಕೂತ್ಕೊಳ್ತಾನೆ ಗುರು ಅವಾಗ ಒಂದು 25% ಫಲ ಕೊಡ್ತಾನೆ ಅಂದರೆ ಮದುವೆಗೆ ಪ್ರಯತ್ನಕ್ಕೆ ಒಂದು ಒಳ್ಳೆ ಕಡೆ ಸೂಚನೆ ಕೊಡುತ್ತೆ ಅದೇ ದ್ವಿತೀಯ ಸ್ಥಾನಕ್ಕೆ ಬಂದಾಗ ಸಂಪೂರ್ಣವಾದಂಥ ಗುರುಬಲ ಬರುತ್ತೆ ಹಾಗಾಗಿ ನಿಮಗೆ ಜಾತಕದಲ್ಲಿ ಏನು ಹೇಳುತ್ತೆ ಅಂದರೆ 2023-24 ಮದುವೆ ವಿಚಾರದಲ್ಲಿ ಆ ಒಂದು ಆಸುಪಾಸುಗಳಲ್ಲಿ ಮದುವೆ ವಿಚಾರದಲ್ಲಿ ಆಗುತ್ತೆ ಅನ್ನೋಂಥ ಲೆಕ್ಕಾಚಾರ ಇರುತ್ತೆ ಹಾಗಾಗಿ ಬೇಗ ಒಳ್ಳೆ ಕಡೆ ಸಂಬಂಧ ಸಿಗೋದಕ್ಕೆ ಒಂದು ಕೆಲಸ ಮಾಡಬೇಕು ಲಕ್ಷ್ಮೀ ನರಸಿಂಹನ ಅಥವಾ ದೇವಿ ಯಾವುದೇ ಶಕ್ತಿ ದೇವತೆ ಆರಾಧನೆ ಒಂದು ಸಂಕಲ್ಪ ಶುಕ್ರವಾರ ಮಾಡ್ತಾ ಬರಬೇಕಾಗುತ್ತೆ ಮತ್ತು ಅವಾಯ್ಡ್ ಮಾಡಬೇಕಾಗಿರೋದು ಮಿಥುನ ಕನ್ಯಾ ಮಕರ ಮತ್ತು ಕುಂಭ ಯಾವುದೇ ಕಾರಣಕ್ಕೂ ವಿವಾಹವನ್ನು ಮಾಡ್ಕೋಬಾರ್ದು ಇವಿದರಲ್ಲಿ 12 ರಾಶಿಗಳಲ್ಲಿ 4 ರಾಶಿ ಯಾವುದಾದ್ರೂ ನೀವು ಮಾಡಿಕೊಂಡ್ರೆ ಬರಡಿ ನಕ್ಷತ್ರದವರು ಅದು ಕೋರ್ಟು ಕಚೇರಿವರೆಗೂ ಹೋಗುತ್ತೆ ಅಥವಾ ನೆಮ್ಮದಿ ಇರೋದಿಲ್ಲ ವೈವಾಹಿಕ ಜೀವನ ಸುಖವಾಗಿರೋದಿಲ್ಲ ಇದನ್ನು ಹೊರತುಪಡಿಸಿ ಉಳಿದಂಥ ರಾಶಿಗಳು ಯಾವುದು ಬರುತ್ತೆ ಅಂತ ನೋಡಿ ಮದುವೆ ಮಾಡ್ಕೊಳ್ಳಿ ಒಳ್ಳೇದಾಗುತ್ತೆ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮತ್ತೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ ಬಳ್ಳಾರಿಯಿಂದ ಕರೆ ಮಾಡಿದರೆ ವಿಜಯ ನಮಸ್ತೆ ಅಮ್ಮ ನಮಸ್ತೆ ಯಾರ ಬಗ್ಗೆ ಕೇಳಬೇಕು ನಮ್ಮ ಹಸ್ಬೆಂಡ್ ಬಗ್ಗೆ ಕೇಳಬೇಕಿತ್ತು ಅವ್ರ ಹೆಸರು ಮತ್ತೆ ಹುಟ್ಟಿದ ದಿನಾಂಕ ಸಮಯ ತಿಳಿಸಿ ಹೆಸರು ರವಿಕಿರಣ್ 1992 ಟ್ಯೂಸ್ಡೇ ಮಧ್ಯಾಹ್ನ 1:45 PM ಓಕೆ ಡೇಟ್ ಡೇಟ್ ಸೆಪ್ಟೆಂಬರ್ 22 ಓಕೆ ಗುರುಜಿ ಅವರಿದ್ದಾರೆ ಅಮ್ಮ ಮಾತನಾಡಿ ಪ್ರಶ್ನೆ ಏನಿದೆ ನಮಸ್ಕಾರ ಗುರುಜಿ ನಮಸ್ತೆ ಅಮ್ಮ 22ನೇ ತಾರೀಕು ಸೆಪ್ಟೆಂಬರ್ 92ನೇ ಇಸ್ಪಿನ ಬೆಳಗಿನ ಜಾವ ಹುಟ್ಟಿರೋದು ಮಧ್ಯಾಹ್ನ ಎಷ್ಟೊತ್ತಿಗೆ ಅಮ್ಮ ಮಂಗಳವಾರ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಬರುತ್ತೆ ಏನ್ ಕೆಲಸ ಮಾಡ್ತಾ ಇದಾರೆ ಯಜಮಾನರು ಹೌದು ಸಾಫ್ಟ್ವೇರ್ ಇಂಜಿನಿಯರ್ ಗುರುಜಿ ಬಾಂಬೆನಲ್ಲಿ ಮಾಡ್ತಾ ಇದಾರೆ ಬಹಳ ಪ್ರಾಬ್ಲಮ್ಸ್ ಇರ್ತಾವೆ ಗುರುಜಿ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಬಹಳ ಹೆಡ್ಡೇಕ್ ಮಾತ್ರ ಹೆಡ್ಡೇಕ್ ಬಹಳ ಹೆಡ್ಡೇಕ್ ಅಂತಾರ ಅಷ್ಟಮದಲ್ಲಿ ಚಂದ್ರ ಇದನಮ್ಮ ಅಷ್ಟಮ ಚಂದ್ರ ಸ್ವಕ್ಷೇತ್ರ ಆದ್ರೆ ಯಾಕೆ ಓವರ್ ಟೆನ್ಷನ್ ತಗೊಳ್ಳೋದು ಈಗ ಸಾಮಾನ್ಯವಾಗಿ ಅಷ್ಟಮ ಸ್ಥಾನ ಬಂದು ಆಯುಷ್ಯ ಸ್ಥಾನ
ಆರನೇ ಮನೆ ಋಣ ರೋಗವನ್ನು ತೋರಿಸ್ತಾನೆ. ಆದರೆ ಆರನೇ ಮನೆ ಅಧಿಪತಿ ಶುಕ್ರ ಗ್ರಹವಾಗಿದ್ದು ಶುಕ್ರ ಸ್ವಕ್ಷೇತ್ರದಲ್ಲಿದ್ದಾನೆ. ಆದರೆ ಅಷ್ಟಮದಲ್ಲಿ ಚಂದ್ರ ಇರೋದ್ರಿಂದ ಕೋಲ್ಡು, ನೆಗಡಿ, ತಲೆನೋವು ಇವೆಲ್ಲ ಜಾಸ್ತಿ ಬರುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ನೀವು ಒಂದು ಕೆಲಸ ಮಾಡಬಹುದು, ಪ್ರತಿ ಅವರ ಜನ್ಮ ನಕ್ಷತ್ರ ಅಂದರೆ ಪುಷ್ಯ ನಕ್ಷತ್ರ ಯಾವಾಗ ಬರುತ್ತೆ ಅಥವಾ ಪೌರ್ಣಮಿ ತಿಥಿ ಯಾವಾಗ ಬರುತ್ತೆ ಇವೆರಡರಲ್ಲಿ ಯಾವುದಾದ್ರೂ ಸರಿ ನಡೆಯುತ್ತೆ, ಆ ಎರಡರಲ್ಲಿ ಆ ದಿನ ಅಕ್ಕಿ ಅವರ ಅಷ್ಟಮದಲ್ಲಿದ್ದಂತಹ ರಾಷ್ಟ್ರಾಧಿಪತಿಯ ಧಾನ್ಯ ಅದು ಅಕ್ಕಿ, ಮತ್ತು ಅದರ ಜೊತೆಗೆ ಹಾಲು ಈಶ್ವರನ ದೇವಸ್ಥಾನಕ್ಕೆ ಕೊಟ್ಟು ಅರ್ಚನೆಯನ್ನು ಮಾಡಿಸ್ತಾ ಬನ್ನಿ. ಮತ್ತು ಈ ಥರ ಕೆಲವು ಗ್ರಹಗಳು ವೀಕ್ ಆದಾಗ ನಾವು ಕೆಲವೊಂದಾದ ಸ್ಟೋನ್ಸು ಸಂಬಂಧಪಟ್ಟಂಥ ರತ್ನಗಳು ಯಂತ್ರವನ್ನು ಆಕೆ ಒಂದು ತಾಯ್ತ ರೂಪದಲ್ಲಿ ಕೊಡ್ತಾ ಇರ್ತೀವಿ. ಅನುಕೂಲ ಆದರೆ ಒಂದು ಸತಿ ನೀವು ನಮ್ಮ ಕಚೇರಿಯಲ್ಲಿ ಸಿಗುತ್ತೆ, ಅದನ್ನು ತೆಗೆದುಕೊಂಡೋಗಿ ಅವ್ರಿಗೆ ಕೊಡಿ, ಯಾವಾಗಲೂ ಜೊತೆಯಲ್ಲಿ ಇಟ್ಕೊಳ್ಳೋಕ್ಕೆಗಳಿ. ಯಾಕಂದರೆ ವರ್ಕ್ ಪ್ರೆಸರ್ ಜಾಸ್ತಿ ಬರುತ್ತೆ, ಅವಾಗ ಏನಾಗುತ್ತೆ ಡೆಕ್ ಜಾಸ್ತಿ ಬರುತ್ತೆ, ಕಿರಿಕಿರಿ ಆಗ್ತಾ ಇರುತ್ತೆ ಕೆಲಸದಲ್ಲಿ, ಸಮಸ್ಯೆಗಳು ಹುಡುಕೊ ಬರ್ತಾ ಇರುತ್ತೆ. ಇಲ್ಲಿ ದಶಮಸ್ಥಾನಾಧಿಪತಿ ಅಂತ ನಾವು ನೋಡಿದಾಗ ಬುಧ ತನ್ನದೇ ಆದಂಥ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿದ್ದಾನೆ. ಆದರೆ ಬುಧನ ಜೊತೆ ಏನಾಗಿದ್ದಾನೆ, ಗುರುಗ್ರಹ ಇದ್ದಾನೆ. ಯಾವಾಗ ಗುರು ಮತ್ತು ಬುಧನ ಕಾಂಬಿನೇಷನ್ಸ್ ಇದ್ದರೆ ಅಲ್ಲಿರುವಂಥ ಜಾಗದಲ್ಲಿ ಹಿತಶತ್ರುಗಳು ಜೊತೆಯಲ್ಲಿ ಇದ್ದಂಥ ಕೆಲಸ ಮಾಡೋರಿಂದನೇ ತೊಂದರೆಗಳು, ಕೆಲಸದ ಒತ್ತಡ ಇವೆಲ್ಲವೂ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಅವಾಯ್ಡ್ ಮಾಡಬೇಕಾದ್ರೆ ಈಶ್ವರನ ಆರಾಧನೆ ಆರೋಗ್ಯದ ವಿಚಾರದಲ್ಲಿ, ಮತ್ತು ಈ ಶತ್ರುಗಳು ಇದೆಲ್ಲ ಹೋಗೋದಕ್ಕೆ ನಾನು ಈಗಾಗಲೇ ಕೊಡ್ತಾ ಇರುವಂಥದ್ದು ಯಂತ್ರದ ಮುಖಾಂತರವಾಗಿ ಕೆಲಸ ಆಗುತ್ತೆ. ಮೈಸ್ಟ್ ಮಾಡಿ ಒಳ್ಳೆಯದಾಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗುರುಜಿ. ನಾವು ಮಾತನಾಡ್ತಾ ಇದ್ವಿ ವಿವಾಹದ ಬಗ್ಗೆ. ವಿವಾಹ ಅದಕ್ಕೆ ಯಾವ ಗ್ರಹ ತುಂಬ ಮುಖ್ಯ ಆಗುತ್ತೆ? ಇಲ್ಲಿ ಯಾವಾಗಲೂ ಅಷ್ಟೇ, ವಿವಾಹ ವಿಳಂಬ ಅಂತ ಹೇಳಿದ್ರೆ ಇಲ್ಲಿ ಕೇತನು ಪ್ರಮುಖ ಕಾರಣ ಆಗುವಂಥದ್ದಿರುತ್ತೆ. ಸಾಮಾನ್ಯವಾಗಿ ಹೆಚ್ಚು ತೊಂದರೆ ನಡೀತಾ ಇರುವಂಥದ್ದು ಅಂತ ಹೇಳಿದ್ರೆ, ಈಗಾಗಲೇ ನೋಡಿ ಜಾತಕದಲ್ಲಿ ಕೇತು ದಶ ನಡೀತಾ ಇದ್ದು, ಕೇತು ಸಪ್ತಮ ಸ್ಥಾನದಲ್ಲಿ ಇದ್ದರೆ ಸಾಮಾನ್ಯವಾಗಿ ವೈವಾಹಿಕ ಜೀವನ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಪ್ರಯತ್ನದಲ್ಲಿದ್ದೀರಾ, ತೊಂದರೆಗಳು ಜಾಸ್ತಿ ಬರ್ತಾ ಇರುತ್ತೆ. ಅದೇ ಧನುಸು ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ಕೆಲವು ಲಗ್ನಗಳಿಗೆ ಏನಾಗುತ್ತೆ, ಅದು ಈಗಾಗಲೇ ಸಮಸ್ಯೆ ಇದೆ ಅಂದರೆ ಅದಕ್ಕೇನೋ ಒಂದು ಪರಿಹಾರ ಮಾಡ್ಕೊಂಬಿಟ್ರೆ ಆಟೋಮೆಟಿಕ್ಕಾಗಿ ಮದುವೆ ವಿಚಾರದಲ್ಲಿ ಸೆಟ್ ಆಗಿಬಿಡುತ್ತೆ. ಈಗ ಸರ್ಪದೋಷ ಇದ್ದರೆ ಅದಕ್ಕೆ ಆಶ್ಲೇಷ ಬಲಿಪೂಜೆ, ಅಥವಾ ಸರ್ಪವನ್ನು ಒಡೆದಿದ್ದರೆ ಸರ್ಪ ಸಂಸ್ಕಾರವನ್ನು ಮಾಡಿಸುವಂಥದ್ದು, ಅಥವಾ ಪಿತೃದೋಷ ಸಪ್ತಮದಲ್ಲಿ ಶನಿ ರವಿ ಕಾಂಬಿನೇಷನ್ಸು, ಅಥವಾ ಸಪ್ತಮ ಸ್ಥಾನದಲ್ಲಿ ಪರಿವರ್ತನೆ ಆಗಿದ್ದರೆ ಶನಿ ಮತ್ತು ಅದರ ಜೊತೆಗೆ ರವಿ ಕಾಂಬಿನೇಷನ್ಸಲ್ಲಿ ಪರಿವರ್ತನೆ ಸಪ್ತಮ ಸ್ಥಾನ ಆಗಿದ್ದರೆ ಅಂಥ ಸಂದರ್ಭದಲ್ಲಿನೂ ಈ ಪಿತೃಗಳ ಅನುಗ್ರಹ ಇರೋದಿಲ್ಲ, ಅದಕ್ಕೆ ಒಂದು ಪರಿಹಾರವನ್ನು ಮಾಡಿಕೊಂಡ್ರೆ ಆಟೋಮೆಟಿಕ್ಕಾಗಿ ಕೂಡ ಬಂದ್ಬಿಡುತ್ತೆ. ಆದರೆ ಕೆಲವು ಲಗ್ನದವರಿಗೆ ಅಂದರೆ ಯಾವುದೇ ಇವತ್ತೆಷ್ಟು ಜನ ಪೂಜೆಗಳು ಮಾಡಿ ಮಾಡಿ ಬೇಸತ್ತೋಗಿರ್ತೀರ ಅಂದರೆ ಅವ್ರಿಗೆ ಫಲನೇ ಕೊಟ್ಟಿರೋದಿಲ್ಲ. ಆದರೆ ಅಲ್ಲಿ ಕಾರಣ ಯಾಕೆ ಆ ಥರ ಆಗುತ್ತೆ ಅಂತ ಹೇಳಿದ್ರೆ, ಇಲ್ಲಿ ಕೆಲವು ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ಒಂದು ಲಗ್ನ ನಿಮಗೆ ಹೇಳ್ತೀನಿ ನೋಡಿ, ಮೆನ್ಷನ್ ಮಾಡಿ. ಈ ಧನಸ್ಸು ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ರಾಶಿ ಯಾವುದೇ ಆಗಬಹುದು, ನೋಡಿ ರಾಶಿ ಬರಲ್ಲ ಇಲ್ಲಿ, ಅಥವಾ ನಕ್ಷತ್ರ ಕಾಂಬಿನೇಷನ್ಸ್ ಇರಲಿ, ಯಾವುದೇ ನಕ್ಷತ್ರ ರಾಶಿ ಆದ್ರೂ ಲಗ್ನಕ್ಕೆ ಬಹಳ ಆದ್ಯತೆಯನ್ನು ಕೊಡ್ತೀವಿ ವಿವಾಹಕ್ಕೆ. ಸಪ್ತಮ ಸ್ಥಾನ ಅಂತ ಬಂದಾಗ ಈ ಧನುಸು ಲಗ್ನಕ್ಕೆ ಸಪ್ತಮ ಸ್ಥಾನ ಬಂದು ಮಿಥುನ ರಾಶಿಯಾಗಿರುತ್ತೆ. ಯಾವಾಗ ಮಿಥುನ ರಾಶಿಯಲ್ಲಿ ಕೇತು ಇರ್ತಾನೋ ಅಥವಾ ಕೇತು ದಶ ನಡೀತಾ ಇರುತ್ತೋ ಆ ಕೇತು ದಶ ಮುಗಿಯೋವರೆಗೂ ವಿವಾಹ ವಿಚಾರಕ್ಕೆ ಏನೇನು ಪ್ರಯತ್ನ ಮಾಡಿ, ಆ ಮಗುಗೆ ಇಷ್ಟ ಆಗಿದ್ದು ನೋಡೋಣ ಅಂತ ಹೇಳಿದ್ರೇನು, ಅಥವಾ ಎಲ್ಲ ಕೂಡ ಬಂದಿದ್ರೇನು, ಯಾವುದೋ ಒಂದು ಕಾರಣ ಚಿಕ್ಕ ಕಾರಣಕ್ಕೆ ಮುಂದಕ್ಕೆ ಹೋಗ್ತಾ ಇರುತ್ತೆ. ಒಂದು ನೂರು ಇನ್ನೂರು ಮದುವೆ ವಿಚಾರದಲ್ಲಿ ಸಾಲಾವಳಿ ವಿಚಾರದಲ್ಲಿ ನೋಡಿರ್ತಾರೆ, ಜಾತಕಗಳ ವಿಚಾರದಲ್ಲಿ ನೋಡಿರ್ತಾರೆ, ಒಂದು 50 ಮನೆಗಳಿಗೂ ಹೋಗಿರ್ತಾರೆ ಹುಡುಗಿಯರು ನೋಡಿರ್ತಾರೆ, ಅಥವಾ ಒಂದು 20 ಎಲ್ಲ ಫೈನಲ್ವರೆಗೂ ಬಂದಿರುತ್ತೆ. ಯಾವುದೊಂದು ಫೈನಲ್ ಆಗೋದಿಲ್ಲ, ಫಿಕ್ಸ್ ಆಗೋದಿಲ್ಲ. ಮದುವೆವರೆಗೂ ಹೋಗಿ ಅಕಸ್ಮಾತ್ ಏನಾದರೂ ಒಂದು ದೈವ ಅನುಗ್ರಹ ಇತ್ತು ಅಂದರೆ ಮದುವೆವರೆಗೂ ಹೋಗಿ ಕೊನೆಯಲ್ಲಿ ಕೈ ತಪ್ಪೋಗುವಂಥದ್ದಿರುತ್ತೆ. ಸೊ ಇದು ಕಾರಣ ಏನಪ್ಪ ಅಂದರೆ, ಈ ಧನುಸು ಲಗ್ನದಲ್ಲಿ ಹುಟ್ಟಿರುವಂಥವ್ರಿಗೆ ಸಪ್ತಮ ಸ್ಥಾನದಲ್ಲಿ ಕೇತು ಇದ್ದು ಕೇತು ದಶ ಮುಗಿಯೋವರೆಗೂ ಆ ರೀತಿ ಆಗುತ್ತೆ. ಅದಕ್ಕೇನು ಮಾಡಬೇಕು, ಅತಿ ದೀರ್ಘಾವಧಿ ಕಾಲದವರೆಗೂ ಗಣಪತಿ ಆರಾಧನೆ, ಈಗ ಸಂಕಷ್ಟ ಹರಗಳು ಬರ್ತಾ ಇರುತ್ತಲ್ಲ, ಎಲ್ಲ ಸಂಕಷ್ಟಗಳು ಹೋಗಲಿ ಅಂತೇಳಿ ಸೊ ಒಂದು ಪೂಜೆ ಸಂಕಲ್ಪವನ್ನು ಮಾಡಿಸುವಂಥದ್ದು, ಕೇತುಗೆ ಉರುಳಿಕಾಳು ಕೇತು ಪೀಡಾ ಪರಿಹಾರ ಮಂತ್ರವನ್ನು ಜಪಿಸುವಂಥದ್ದು. ಇವತ್ತು ವಿದೇಶದಲ್ಲಿ ಮಕ್ಕಳು ಇರ್ತಾರೆ, ಸೊ ಹಾಗಾಗಿ ಏನು ಮಾಡೋಕ್ಕೂ ಆಗೋದಿಲ್ಲ, ಅಂಥ ಸಂದರ್ಭದಲ್ಲಿ ತಾಯಿ ಆದಂಥವರು ಈ ಕೇತು ಜಪವನ್ನು ಮಾಡಿ, ಕೇತು ಮಂತ್ರ 3 ಲೈನ್ ಇರುತ್ತೆ, ಅದನ್ನು ಕೇತು ಪೀಡಾ ಪರಿಹಾರ ಮಂತ್ರವನ್ನು ಹೇಳಿ ಆ ಧಾನ್ಯವನ್ನು ಸಂಕಷ್ಟಹರ ಚತುರ್ಥಿ ಅಥವಾ ಮಂಗಳವಾರದಂದು ಗಣಪತಿಯನ್ನು ಆರಾಧನೆ ಮಾಡಿದ್ರೆ ಅಂಥವರಿಗೆ ಬೇಗನೆ ಮದುವೆ ವಿಚಾರದಲ್ಲಿ ಕೂಡ ಬರುತ್ತೆ. ಆದರೆ ಒಂದು ಸತಿ ಮಾಡಿ ಅಥವಾ ಒಂದು 2-3 ಸತಿ ಮಾಡಿ ಪರಿಹಾರವನ್ನು ಸಿಗೋದಿಲ್ಲ, ಸತತವಾಗಿ ಮಾಡ್ತಾ ಬರಬೇಕಾಗುತ್ತೆ. ಓಕೆ ಗುರುಜಿ.